ನಮಸ್ಕಾರ ಇವತ್ತು ನಾವು ಸೀಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಮಾತಾಡೋಣ ಒಂದು ಮನೆಯಲ್ಲಿ ಡೆಕೋರೇಷನ್ ಎಷ್ಟು ಇಂಪಾರ್ಟೆಂಟ್ ಇರ್ತದೆ ಫರ್ನಿಚರ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ಇಂಪಾರ್ಟೆಂಟ್ ನಮ್ಮದು ಸೀಟಿಂಗ್ ಅರೇಂಜ್ಮೆಂಟೂ ಇರುತ್ತೆ ಸೀಟಿಂಗ್ ಅರೇಂಜ್ಮೆಂಟ್ ನಮಗೆ ಸ್ವತಃ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಪ್ಲಸ್ ಬಂದಿರೋದು ಗೆಸ್ಟ್ಗಳಿಗೂ ಚೆನ್ನಾಗಿರಬೇಕು ಯಾವಾಗಲೂ ಅದರಲ್ಲಿ ಎರಡು ಮೂರು ಥರ ಸೀಟಿಂಗ್ ಇರುತ್ತೆ ಫಾರ್ಮಲ್ ಇನ್ಫಾರ್ಮಲ್ ಇನ್ನೊಂದು ಏನು ನಾವು ಅದರಲ್ಲಿ ಇಂಪಾರ್ಟೆನ್ಸ್ ನಾವು ಕೊಡಬೇಕು ಏನು ನಾವು ಗಮನ ಕೊಡಬೇಕು ಒಂದು ಫರ್ನಿಚರ್ ಅಥವಾ ಸೀಟಿಂಗ್ ತಗೋಬೇಕಿದ್ರೆ ನೋಡೋದಕ್ಕೆ ಚೆನ್ನಾಗಿರಬೇಕು ಮೇಂಟೆನೆನ್ಸ್ ಈಸಿ ಇರಬೇಕು ಮತ್ತು ಭಾಳ ಕಂಫರ್ಟೇಬಲ್ ಆಗಿರಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ನಿಮಗೆ ಸೀಟಿಂಗ್ ತೋರಿಸ್ತಾ ಇರೋದು ಇದು ಕಾಫಿ ಟೇಬಲ್ ಇದು ಕಾಫಿ ಟೇಬಲ್ ಏನಂದರೆ ನಾರ್ಮಲಿ ಗೆಸ್ಟ್ಗೂ ಯೂಸ್ ಮಾಡ್ಬೋದು ಪ್ಲಸ್ ಮನೆ ಮೆಂಬರ್ಸೂ ಯೂಸ್ ಮಾಡ್ಬೋದು ಇದು ಡಿಸೈನರ್ ಟೇಬಲ್ ಇರೋದ್ರಿಂದ ಇದಕ್ಕೆ ಡಿಸೈನರ್ ಚೇರ್ ಅಂತ ಹೇಳೋದು ಇದು ಸ್ಪೆಷಾಲಿಟಿ ಏನಂದರೆ ಇದು ಎಕ್ಸ್ಟ್ರಾ ಸ್ಪೇಸ್ ತಗೊಳ್ಳೋದಿಲ್ಲ ಇದು ನಾವು ಪುಷ್ ಮಾಡಿದಾಗ ಟೇಬಲ್ ಒಳಗಡೆನೇ ಹೋಗಿ ಸೇರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಸ್ಪೇಸ್ ಬೇಕಾಗಿಲ್ಲ ಹಾಗಾಗಿ ಇದಕ್ಕೆ ಡಿಸೈನರ್ ಚೇರ್ ಅಂತ ಹೇಳೋದು ಇದಕ್ಕೆ ನಮಗೆ ಯಾವ ಕಲರ್ ಬೇಕೋ ನಮ್ಮ ಇಂಟೀರಿಯರ್ಸ್ಗೆ ಮ್ಯಾಚ್ ಆಗೋ ಹಾಗೆ ನಾವು ಮಾಡ್ಕೋಬೋದು ಇದನ್ನು ಮತ್ತು ಇನ್ನೂ ಒಂದು ಸ್ಪೆಷಾಲಿಟಿ ಏನಂದರೆ ಜಸ್ಟ್ ಇಷ್ಟು ಚಿಕ್ಕ ಟೇಬಲಲ್ಲಿ ನಾಲ್ಕು ಜನನೂ ಭಾಳ ಕಂಫರ್ಟೇಬಲ್ ಆಗಿ ಕೂತ್ಕೋಬೋದು ಮತ್ತು ಇನ್ನೂ ಒಂದು ಇದರದು ಅಪೋಲ್ಸ್ಟ್ರಿ ಮಾಡಿರೋದು ಎಲ್ಲ ಲೆದರಲ್ಲಿ ಅದನ್ನು ಎಂಬಾಸ್ಡ್ ಲೆದರ್ ಇದು ಮೇಂಟೈನ್ ಮಾಡೋದಕ್ಕೂ ಈಸಿ ಇರ್ತದೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಬೇರೆ ಇಂಟೀರಿಯರ್ಸ್ ಜೊತೆನೂ ಮ್ಯಾಚ್ ಆಗುತ್ತೆ ಡಿಸೈನರ್ ಚೇರ್ ಆದಮೇಲೆ ನಾವು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಸೀಟಿಂಗ್ ಬಗ್ಗೆನೂ ಮಾತಾಡೋಣ ಫಾರ್ಮಲ್ ಸೀಟಿಂಗಲ್ಲಿ ನಾವು ಏನು ನೋಡಬೇಕಂದ್ರೆ ನಮ್ಮ ಗೆಸ್ಟ್ಗಳು ಬಂದಾಗ ಕಂಫರ್ಟೇಬಲ್ ಆಗಿ ಕೂತ್ಕೋಬೇಕು ಅವರು ಇಲ್ಲಿ ಇಟ್ಟಿರೋದು ಚೇರ್ಸು ಇದು ನಾವು ಯಾವಾಗಲೂ ಲೌಂಜಲ್ಲಿ ಇಡ್ತೀವಿ ಅಥವಾ ರಿಸೆಪ್ಷನ್ ಏರಿಯಾದಲ್ಲಿ ಅಥವಾ ವೇಟಿಂಗ್ ಏರಿಯಾದಲ್ಲಿ ಇದನ್ನು ನಾವು ಇಡಬೇಕು ಇದು ಲೆದರಲ್ಲಿ ಕವರ್ ಮಾಡಿರೋದು ಮತ್ತು ಸ್ಟೀಲ್ ಫ್ರೇಮ್ ಇರೋದ್ರಿಂದ ತುಂಬ ಕಂಫರ್ಟೇಬಲ್ ಆಗಿದೆ ಮತ್ತು ಭಾಳ ಲೈಟಾಗೂ ಇರುತ್ತೆ ಇದು ಕೂತಿದ್ದಾಗ ಬ್ಯಾಕಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡುತ್ತೆ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಅಂದರೆ ಅದಕ್ಕೆ ಆರ್ಗೋನಾಮಿಕ್ಸ್ ಅಂತ ನಾವು ಹೇಳೋದು ಆರ್ಗೋನಾಮಿಕ್ಸ್ ಅಂದರೆ ಕೂತಿದಾಗ ಬ್ಯಾಕಿಗೆ ಲೆಗ್ಸ್ಗೆ ಕಂಫರ್ಟಬಲ್ ಆಗಿರಬೇಕು ಅಂದರೆ ನಾವು ಆರಾಮಾಗಿ ಕೂತ್ಕೋಬಹುದು ಹೇಳಬೇಕಿದ್ರೇ ಈಸಿಯಾಗಿರಬೇಕು ಹಾಗಾಗಿ ಈ ಥರ ಸೀಟಿಂಗ್ ಯಾವಾಗಲೂ ವೇಟಿಂಗ್ ಲೌಂಜಸಲ್ಲಿ ತುಂಬ ಚೆನ್ನಾಗಿರುತ್ತೆ ಅಥವಾ ನಮ್ಮದು ಪೇಟಿಯೋನಲ್ಲಿ ಇಡ್ಬೋದು ವರಾಂಡದಲ್ಲಿ ಇಡ್ಬೋದು ಈ ಥರ ಸೀಟಿಂಗ್ ನಾವು ಯಾವ ಕಲರ್ ಬೇಕಿದ್ರೇ ಚೂಸ್ ಮಾಡಿಕೊಂಡು ಇಟ್ಕೋಬೋದು ಇಲ್ಲಿ ಲೋ ಸೀಟಿಂಗ್ ಬಗ್ಗೆನೂ ಕೇಳಿರ್ಬೋದು ಲೋ ಸೀಟಿಂಗ್ ಅಂದರೆ ನಾರ್ಮಲಿ ಇದರದು ಹೈಟ್ ಕಡಿಮೆ ಇರುತ್ತೆ ಸ್ಟ್ಯಾಂಡರ್ಡ್ ಹೈಟ್ ಇರೋದು 18 ಇಂಚಸ್ ಲೋ ಸೀಟಿಂಗಲ್ಲಿ ಇರೋದು 10 ಇಂಚಸ್ ಲೋ ಸೀಟಿಂಗ್ದು ಬೆನಿಫಿಟ್ ಏನಂದರೆ ನಾವು ಇದನ್ನು ಇನ್ಫಾರ್ಮಲ್ ಏರಿಯಾದಲ್ಲಿ ಇಡ್ತೀವಿ ಈಗ ಇದರಲ್ಲಿ ನೀವು ನೋಡ್ತಾ ಇರೋದು ಈ ಚೇರು ವುಡ್ಡಲ್ಲಿ ಮಾಡಿರೋದು ಮತ್ತು ತುಂಬ ಕಾರ್ವಿಂಗ್ಸ್ ಎಲ್ಲ ಇದೆ ಇದನ್ನು ನಾವು ಇನ್ನೂ ಒಂದು ರೀತಿಯಲ್ಲಿನೂ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಎಂಟ್ರೆನ್ಸಲ್ಲಿ ಇಡ್ಬೋದು ಲೋ ಸೀಟಿಂಗ್ ಯಂಗ್ಸ್ಟರ್ಸ್ಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇದ್ರ ಮೇಲೆ ಕೂತ್ಕೊಂಡು ಲೆಗ್ಸ್ ನಾವು ಮುಂದಕ್ಕೆ ಸ್ಪ್ರೆಡ್ ಮಾಡ್ಬೋದು ಎಲ್ಡರ್ಲಿ ಪೀಪಲ್ ಸ್ವಲ್ಪ ಅಷ್ಟೊಂದು ಇಷ್ಟಪಡಲ್ಲ ಯಾಕಂದರೆ ಕಡಿಮೆ ಹೈಟ್ ಇರುತ್ತೆ ಬಟ್ ಇದು ನೋಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ ಮತ್ತು ಇನ್ಫಾರ್ಮಲ್ ಏರಿಯಾದಲ್ಲಿ ಒಳ್ಳೆ ಸೆಟ್ಟಿಂಗ್ ಆಗುತ್ತೆ ಲಿವಿಂಗ್ ರೂಮ್ ಸೀಟಿಂಗ್ನು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಇದರಲ್ಲಿ ಬರೀ ಗೆಸ್ಟ್ಗಳೆಲ್ಲ ನಾವು ಕೂತ್ಕೋತೀವಿ ಮನೆಯದು ಫ್ಯಾಮಿಲಿ ಮೆಂಬರ್ಸೂ ಕೂತ್ಕೋತಾರೆ ಎಲ್ಲರೂ ಜೊತೇಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ಹಾಗಾಗಿ ಇಲ್ಲಿದು ಸೀಟಿಂಗ್ ಭಾಳ ಕಂಫರ್ಟೇಬಲ್ ಆಗಿರಬೇಕು ರಿಲ್ಯಾಕ್ಸ್ ಆಗಿ ಇರಬೇಕು ನೀವು ಇಲ್ಲಿ ನೋಡ್ತಾ ಇರೋದು ಎಲ್ ಶೇಪ್ ಸೋಫಾ ಇದು ಈ ಸೋಫಾದ ಇಂಪಾರ್ಟೆನ್ಸ್ ಏನಂದರೆ ಇದರದು ಬ್ಯಾಕ್ ಸ್ವಲ್ಪ ಹೈ ಇದೆ ಈ ಸೋಫಾ ಎಲ್ ಶೇಪಲ್ಲಿ ಇರೋದ್ರಿಂದ ಕೂತ್ಕೊಳ್ಳೋದಕ್ಕೆ ಸ್ಪೇಸ್ ಜಾಸ್ತಿ ಸಿಕ್ಕುತ್ತೆ ಮತ್ತು ಎಲ್ ಶೇಪಲ್ಲಿ ವಿಡ್ತ್ ನಾವು ಜಾಸ್ತಿ ಕೊಟ್ಟಿದ್ದೀವಿ ಈ ಸ್ಪೇಸ್ನ ನಾವು ಲೌಂಜ್ ಅಂತ ಹೇಳೋದು ಲೌಂಜ್ ಚೇರಲ್ಲಿ ಏನಂದರೆ ನಾವು ಬ್ಯಾಕಿಗೆ ರೆಸ್ಟ್ ಮಾಡಿಕೊಂಡು ನಮ್ಮ ಲೆಗ್ಸ್ಗೆ ಸ್ಪ್ರೆಡ್ ಮಾಡ್ಬೋದು ಹಾಗಾಗಿ ನಾವು ಮಲ್ಕೊಂಡಿರೋ ಪೊಸಿಷನ್ ಇರುತ್ತೆ ಟಿ ವಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಕಾಲುಗೂ ರಿಲ್ಯಾಕ್ಸ್ ಆಗೋಗುತ್ತೆ ಈ ಥರ ಸೀಟಿಂಗು ನಮಗೆ ಫ್ಯಾಮಿಲಿ ರೂಮಲ್ಲಿ ಮತ್ತು ಲಿವಿಂಗ್ ರೂಮಲ್ಲಿ ಭಾಳ ಚೆನ್ನಾಗಿರುತ್ತೆ ಈಗ ನಾವು ಲೇಜಿ ಬಾಯ್ ಅಂತ ಇನ್ನೂ ಒಂದು ಚೇರ್ ನೋಡೋಣ ಇದು ಲೆದರ್ ಫಿನಿಷಿಂಗಲ್ಲಿರೋದು ಇದರದು ಸ್ಪೆಷಾಲಿಟಿ ಏನಂದರೆ ಇದನ್ನು ರಾಕಿಂಗ್ ಚೇರನ್ನು ನಾವು ಹೇಳ್ತೀವಿ ರಾಕಿಂಗ್ ಚೇರ್ ಅಂದರೆ ಕೂತ್ಕೊಂಡು ನಾವು ಇದನ್ನು ಸ್ವಿಂಗ್ ಮಾಡ್ಬೋದು ರಾಕ್ ಮಾಡ್ಬೋದು ನಮಗೆ ಬೇಕಿದ್ರೆ ಇದಕ್ಕೆ ಲೆಗ್ಸ್ ಸ್ಟ್ರೆಚ್ ಮಾಡಿಬಿಟ್ಟು
ಲೆಗ್ ಸ್ಟ್ರೆಚ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೋಬಹುದು ಈ ಚೇರ್ ಅನ್ನು ಟಿವಿ ವ್ಯೂವಿಂಗ್ ಗೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಲೆಗ್ ಸ್ಟ್ರೆಚ್ ಬೇಡ ಅಂದೆ ಮತ್ತೆ ಇದನ್ನ ವಾಪಸ್ ಪುಲ್ ಅಪ್ ಮಾಡ್ಬಿಟ್ಟು ರಾಕಿಂಗ್ ಮಾಡಬಹುದು ಇದರದು ಹೆಸರು ಲೇಜಿ ಬಾಯ್ ಅದೇ ತರ ಡೈನಿಂಗ್ टेबल दो सीटिंग अनु स्ट्रांग आगिरबेको मत्ते कुशन्स कंफर्टेबल आगिरबेको बट सॉफ्ट आगिरबारदु याकंद्रे नावु अदर मेले सुमार होत्तु कूत्कोतीवि इवाग नीवु इदन्नेल्ल नीवु गमनिसिद्रे निम्म मने सीटिंग अनु नीवु चेन्नागि अरेंज माडबहुदु मत्ते नीवु याव सीटिंग पर्चेस माडबेकिद्रे इदेल्ल पॉइंट्स नीवु गमनिसबेकागुत्ते ಅಪ್ಡೇಟ್ಸ್ ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಒತ್ತಿ